ನಾವೇನು ಕಮ್ಮಿ ಇಲ್ಲ ಎಂದ ಸರ್ಕಾರಿ ಕಾಲೇಜಿನ ಬಡ ಪ್ರತಿಭಾವಂತ ವಿದ್ಯಾರ್ಥಿನಿಯರು. ಸ್ವಾತಿ ಕರ್ಲಿ ಶೇಕಡಾ 94 ಮತ್ತು ನಾಗರತ್ನ ಚನ್ನಮಲ್ಲಪ್ಪ ಶೇಕಡಾ 90 ಅಂಕ ಪಡೆದ ಚಲಗಾರ್ತಿಯರು. ಬಾಲಭವನದಲ್ಲಿ ಮಕ್ಕಳಿಗಾಗಿ ಹಮ್ಮಿಕೊಂಡ ಬೇಸಿಗೆ ಶಿಬಿರ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಸುವರ್ಣ ಹನುಮಂತರಾವ್ ಮಲಾಜಿ ಅವರಿಂದ ಚಾಲನೆ. ವಿಶ್ವದಾದ್ಯಂತ 150 ಹೆಚ್ಚು ದೇಶಗಳಲ್ಲಿ ಆತಂಕ ಮೂಡಿಸಿರುವ ವಾನಕ್ರೈ ವೈರಸ್, ಸೈಬರ್ ದಾಳಿಯ ಬಗ್ಗೆ ವಿಷಯ ತಜ್ಞರಾದ ಡಾಕ್ಟರ್ ಅನಂತ್ ಟಿ ಚುಂಚುರೆ ಸುದ್ದಿ ಸಮಯಕ್ಕೆ ಮಾಹಿತಿ. ಎಸ್ಎಸ್ಎಲ್ಸಿಯಲ್ಲಿ ಶೇಕಡಾ 51% ಅಂಕ ಪಡೆದು ಪಾಸಾದ ಸೇಡಂ ತಾಲೂಕಿನ ಬೆನಕನಹಳ್ಳಿ ಗ್ರಾಮದ ವಿದ್ಯಾರ್ಥಿ ಫುಲ್ ಖುಷಿಯಾಗಿ ಡಿಜೆ ಹಚ್ಚಿ ಮಗನನ್ನು ಮೆರವಣಿಗೆ ಮೂಲಕ ಕರೆತಂದ ತಂದೆ. ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಕಾಂಗ್ರೆಸ್ ಪಕ್ಷದ ಬಗ್ಗೆ ಶಾಸಕ ಮಾಲೀಕಯ್ಯ ಗುತ್ತೇದಾರ್ ಅವರ ಧೋರಣೆ ಖಂಡನೀಯ, ಕಾಡ ಸದಸ್ಯರಾದ ಮಕ್ಬೂಲ್ ಪಟೇಲ್ ರಿಂದ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿಕೆ. ಮೇ 28ರಂದು ಬೀದರ್ ಜಿಲ್ಲೆಯಲ್ಲಿ ವಿಭಾಗ ಮಟ್ಟದ ಬೃಹತ್ ಕೋಲಿ ಸಮಾಜದ ಸಮಾವೇಶ, ಹೈದರಾಬಾದ್ ಕರ್ನಾಟಕ ಕೋಲಿ ಸಮಾಜ ಜಾಗೃತಿ ಸಂಘಟನೆ ಹೋರಾಟ ಸಮನ್ವಯ ಸಮಿತಿಯಿಂದ ಮಾಹಿತಿ. ರಂಗಾಯಣ ಕಲಬುರಗಿ ವತಿಯಿಂದ ಬಾಲಭವನದಲ್ಲಿ ಚಿಣ್ಣರ ಮೇಳ 2017 ಮಕ್ಕಳ ಬೇಸಿಗೆ ಶಿಬಿರದ ಚಿಣ್ಣರ ನಾಟಕೋತ್ಸವಕ್ಕೆ ಮೇ 18ರಂದು ಚಾಲನೆ. ಮದ್ಯ ಮತ್ತು ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಅರಿವು ಮೂಡಿಸಲು ಮದ್ಯ ವರ್ಜನ ಶಿಬಿರ, ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಅಧ್ಯಕ್ಷ ಎಚ್ ಸಿ ರುದ್ರಪ್ಪ ಮಾಹಿತಿ. ಸುದ್ದಿ ಸಮಯಕ್ಕೆ ಸ್ವಾಗತ, ನಾನು ಮಹಾಂತೇಶ್ವರಿ ಕಂಠಿ. ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಬಡ ಪ್ರತಿಭಾವಂತ ವಿದ್ಯಾರ್ಥಿನಿಯರು ಡಿಸ್ಟಿಂಕ್ಷನ್ ನಲ್ಲಿ ಪಾಸ್ ಆಗುವ ಮೂಲಕ ತಾವೇನು ಕಮ್ಮಿ ಇಲ್ಲ ಎಂದು ತೋರಿಸಿದ್ದಾರೆ. ಸರ್ಕಾರಿ ಶಾಲೆ ಕಾಲೇಜುಗಳಲ್ಲಿ ಉತ್ತಮ ಶಿಕ್ಷಣ ಸಿಗುವುದಿಲ್ಲ ಎಂಬುದು ಕೆಲವರ ಮಾತು, ಆದರೆ ಕಲಬುರಗಿಯ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಅದನ್ನು ಸುಳ್ಳಾಗಿಸಿದೆ. ಉತ್ತಮ ಫಲಿತಾಂಶ ನೀಡುವ ಮೂಲಕ ಜನರ ಭಾವನೆಗೆ ತಕ್ಕ ಉತ್ತರ ಕೊಟ್ಟಿದೆ. ಪಿಯುಸಿ ದ್ವಿತೀಯ ಪರೀಕ್ಷೆಯಲ್ಲಿ ಇಬ್ಬರು ವಿದ್ಯಾರ್ಥಿನಿಯರು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗುವ ಮೂಲಕ ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. ಸ್ವಾತಿ ಕರ್ಲಿ ವಿದ್ಯಾರ್ಥಿನಿ ಬಡತನದಲ್ಲಿಯೇ ಓದಿ 94% ಫಲಿತಾಂಶ ಪಡೆದುಕೊಳ್ಳುವ ಮೂಲಕ ಛಲವಿದ್ದರೆ ಏನು ಬೇಕಾದರೂ ಸಾಧಿಸಬಹುದು ಎಂಬುದನ್ನ ತೋರಿಸಿಕೊಟ್ಟಿದ್ದಾರೆ. ನನ್ನ ಹೆಸರು ಸ್ವಾತಿ, ತಂದೆ ರಾಮಚಂದ್ರ ಕರ್ಲಿ. ನಾನು ಓದಿದ್ದು ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಓದಿದ್ದೀನಿ. ನನ್ನ ಪರ್ಸೆಂಟೇಜ್ ಸೆಕೆಂಡ್ ಇಯರ್ ಪರ್ಸೆಂಟೇಜ್ 94. ಇಷ್ಟು ಬರಲಕ್ಕೆ ಕಾರಣ ಏನಂದ್ರೆ ಇಲ್ಲಿನ ಕಾಲೇಜಿನ ಲೆಕ್ಚರರ್ಸ್ ಎಲ್ಲ ಭಾಳ ಚಲೋ ಟೀಚಿಂಗ್ ಮಾಡ್ತಾರೆ, ಅರ್ಥ ಆಗುವಾಗ ಹೇಳ್ತಾರೆ, ಎಕ್ಸ್ಟ್ರಾ ಕ್ಲಾಸಸ್ ತಗೋತಾರೆ. ಈ ಕಾಲೇಜಿನಲ್ಲಿ ಯಾರು ಓದಬೇಕಿತ್ತಂದ್ರೆ ಪ್ರೈವೇಟ್ ಕಾಲೇಜವ್ರ ಜೊತೆ ಕಾಂಪಿಟೇಟ್ ಮಾಡ್ತಾರೆ. ಎಲ್ಲರೂ ಗೌರ್ಮೆಂಟ್ ಕಾಲೇಜ್ ಮೇಲೆ ಹೋಗಬೇಡ ಅಂತ ಹೇಳ್ತಾರೆ, ಬಟ್ ಗೌರ್ಮೆಂಟ್ ಕಾಲೇಜೇ ಭಾಳ ಚಲೋ ಇರ್ತದೆ ಅಂತ ನಾನು ಹೇಳ್ಬೇಕು ಅನ್ಕೋತೀನಿ. ಇನ್ನು ನಾನು ಮುಂದುವರಿಯುವ ಅಭ್ಯಾಸನ ಗೌರ್ಮೆಂಟ್ ಕಾಲೇಜಾಗೆ ಮಾಡ್ಬೇಕು ಅನ್ಕೋತೀನಿ. ನಂದು ಎಸ್ ಎಸ್ ಎಲ್ ಸಿ ಪರ್ಸೆಂಟೇಜ್ 89, ಅದನ್ನು ನಾನು ಗೌರ್ಮೆಂಟ್ ಸ್ಕೂಲ್ನಾಗೆ ಓದಿನಿ, ಈಗಲೂ ಗೌರ್ಮೆಂಟ್ ಕಾಲೇಜ್ನಾಗೆ ಓದ್ತೀನಿ. ನನ್ನ ಹೆಸರು ನಾಗರತ್ನ, ತಂದೆ ದತ್ತಪ್ಪ. ನಾನು ಸರ್ಕಾರಿ ಪದವಿ ಪೂರ್ವ ಬಾಲಕಿಯರ ಕಾಲೇಜಿನಲ್ಲಿ ಓದ್ತಿದ್ದೇನೆ, ಅದು ಗೌರ್ಮೆಂಟ್ ಕಾಲೇಜ್. ನಾವು ತುಂಬ ಬಡ ಕುಟುಂಬದಿಂದ ಬಂದಿದ್ದೇನೆ, ನಾವು ಪ್ರೈವೇಟ್ ಕಾಲೇಜ್ನಾಗ ಓದ್ಲಕ್ಕ ಆಗಲಿಲ್ಲ ರೀ, ಅದಕ್ಕೆ ಗೌರ್ಮೆಂಟ್ ಕಾಲೇಜ್ನಿಂದ ಗೌರ್ಮೆಂಟ್ ಕಾಲೇಜ್ ಒಳಗೆ ಓದ್ಲತ್ತಿದ್ದೇವೆ ರೀ. ಇವೆಲ್ಲರೂ ಗೌರ್ಮೆಂಟ್ ಕಾಲೇಜ್ ಚಂದ ಹೇಳಲ್ಲ ಅಂಥೇಳಿ ಎಲ್ಲ ಅಂತಾರೆ, ಹಂಗೇನಿಲ್ಲ ರೀ, ಇಲ್ಲೆಲ್ಲ ಟೀಚರ್ಸ್ಗಳು ಭಾಳ ಚಂದ ಹೇಳ್ತಾರೆ ರೀ, ಮತ್ತು ನಮ್ಗಿಂತ ಇಂಟ್ರೆಸ್ಟ್ ಕೊಟ್ಟು ಅವ್ರು ಹೇಳ್ತಾರೆ, ಎಕ್ಸ್ಟ್ರಾ ಕ್ಲಾಸ್ಗಳೆಲ್ಲ ತೊಗೋತಾರೆ ರೀ, ಇಲ್ಲಿ ಭಾಳ ಚಂದ ಅದ ರೀ. ಅದಕ್ಕಾಗಿ ನಾನು ಹೆಚ್ಚಿಗೆ ಓದಿ ಹಾರ್ಡ್ ವರ್ಕ್ ಮಾಡಿ 89% 90% ತೊಂದಿನಿ. ಇದೇ ಕಾಲೇಜಿನ ಇನ್ನೊಬ್ಬ ವಿದ್ಯಾರ್ಥಿನಿ ನಾಗರತ್ನ ಚನ್ನಮಲ್ಲಪ್ಪ ಅವರು 90% ಪಡೆದು ಸರ್ಕಾರಿ ಕಾಲೇಜಿಗೆ ಇರುವ ಕಳಂಕವನ್ನ ಇವರು ದೂರ ಮಾಡಿದ್ದಾರೆ. ಈ ಇಬ್ಬರು ವಿದ್ಯಾರ್ಥಿನಿಯರ ಫಲಿತಾಂಶಕ್ಕೆ ಖುಷಿಪಟ್ಟ ಪದವಿ ಪೂರ್ವ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಎನ್ಎನ್ ಹೊಸೂರ್ ಅವರು ಉತ್ತಮ ಫಲಿತಾಂಶ ನೀಡುವ ಮೂಲಕ ಸರ್ಕಾರಿ ಕಾಲೇಜು ಎಂದರೆ ಮೂಗು ಮುರಿಯವರಿಗೆ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೇವೆ, ಈ ಸಾಧನೆಯ ಕೀರ್ತಿ ನಮ್ಮ ಎಲ್ಲ ಉಪನ್ಯಾಸಕರಿಗೆ ಸಲ್ಲುತ್ತದೆ, ಸರ್ಕಾರಿ ಕಾಲೇಜಿನಲ್ಲೂ ಉತ್ತಮ ಶಿಕ್ಷಣ ಸಿಗುತ್ತದೆ ಎಂಬುದಕ್ಕೆ ಈ ಫಲಿತಾಂಶವೇ ಸಾಕ್ಷಿಯಾಗಿದೆ, ಸರ್ಕಾರಿ ಕಾಲೇಜಿನಲ್ಲಿ ಪ್ರವೇಶ ಪಡೆಯುವಂತೆ ನಾವು ಮನವಿ ಮಾಡುತ್ತಿದ್ದೇವೆ ಎಂದು ಸುದ್ದಿ ಸಮಯಕ್ಕೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡರು. ಡಾಕ್ಟರ್ ನೂರಂದಪ್ಪ ಎನ್ ಹೊಸೂರ್, ಪ್ರಾಂಶುಪಾಲನಾಗಿ ಸರ್ಕಾರಿ ಪದವಿ ಪೂರ್ವ ಬಾಲಕಿಯರ ಕಾಲೇಜು ಕಲಬುರಗಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈ ಕಾಲೇಜಿನಲ್ಲಿ ಎಲ್ಲ ಥರದ ಸೌಲಭ್ಯಗಳು ಅದಾವು. ಸ್ಟೂಡೆಂಟ್ಸು ಯೂಸ್ವಲಿ ರೂರಲ್ ಬ್ಯಾಕ್ಗ್ರೌಂಡ್ ಇದ್ದಂಥ ಸ್ಟೂಡೆಂಟ್ಸು, ಸಮಾಜದ ಎಲ್ಲ ಬಡವರ್ಗದ ಮಕ್ಕಳು ಈ ಕಾಲೇಜಿನಲ್ಲಿ ಓದ್ತಾ ಇದ್ದಾರೆ. ಈ ಕಾಲೇಜಿನಲ್ಲಿ ಹೆಚ್ಚು ಕನ್ನಡ ಮಾಧ್ಯಮದಿಂದ ಬಂದಂಥ ವಿದ್ಯಾರ್ಥಿಗಳು
ಈ ಕಾಲೇಜಿನಲ್ಲಿ ಪ್ರವೇಶವನ್ನು ಪಡೀತಾ ಇದ್ದಾರೆ. ಬೇರೆ ಕಾಲೇಜಿನವರು ಫಿಲ್ಟರ್ಡ್ ಮಾಡಿದಂಥ ಸ್ಟೂಡೆಂಟ್ಸು ನಮ್ಮ ಕಾಲೇಜಿನಲ್ಲಿ ಬರ್ತಾ ಇದ್ದಾರೆ. ಅವರು ಫಿಲ್ಟರ್ ಮಾಡಿ ನಮ್ಮ ಕಾಲೇಜಿಗೆ ಬಂದ ಮೇಲೆ ನಾವು ಫಿಲ್ಟರ್ಡ್ ಮಾಸನ್ನು ತಗೊಂಡು ಈ ರೀತಿಯಾದಂಥ ಒಂದು ಫಲಿತಾಂಶದ ಒತ್ತು ಕೊಟ್ಟು ದಿನನಿತ್ಯದ ತರಬೇತಿಯನ್ನು ನಾವು ನಡೆಸ್ತಾ ಇದ್ದೇವೆ. ಯೂಶ್ವಲಿ ಪ್ರತಿ ವರ್ಷ ಬೇಸಿಗೆ ತರಬೇತಿ ಬೇಸಿಗೆ ದಿನಗಳಲ್ಲಿ ಪಿ ಯು ಸಿ ದ್ವಿತೀಯ ವಿಜ್ಞಾನ ತರಗತಿಗಳನ್ನು ಆರಂಭಿಸಿ ಮಧ್ಯಾಂತರ ರಜೆಯಲ್ಲಿ ಆ ವಿದ್ಯಾರ್ಥಿಗಳಿಗೆ ಯಾವುದೇ ಥರದ ರಜೆಯನ್ನು ಕೊಡದೆ ಎಲ್ಲ ಉಪನ್ಯಾಸಕ ಬಾಂಧವರು ನುರಿತವರಾಗಿರುವುದರಿಂದ ಒಂದು ಉತ್ತಮವಾದಂಥ ಫಲಿತಾಂಶವನ್ನು ಪಡೆಯುವರತ್ತ ನಾವೆಲ್ಲರೂ ದಾಪುಗಾಲು ಹಾಕ್ತಾ ಇದ್ದೇವೆ. ಇಲ್ಲಿ ನಾವು ನವಂಬರ್ ಎಂಡ್ ಅನ್ನತ್ತಲೇ ಸಿಲೆಬಸ್ಸನ್ನು ಮುಗಿಸಿ ಮತ್ತೆ ಅವರಿಗೆ ಈ ಎಕ್ಸಾಮಿನೇಷನ್ ಕಾರ್ನರ್ ವರ್ಕನ್ನು ನಾವು ಮಾಡ್ತಾ ಇದ್ದೇವೆ. ಎಕ್ಸಾಮಿನೇಷನ್ ಕಾರ್ನರ್ ವರ್ಕ್ ಮಾಡಬೇಕಾಯ್ತಂದ್ರೆ ಅಲ್ಲೇ ಪ್ರತಿಭಾವಂತ ವಿದ್ಯಾರ್ಥಿಗಳು ಅಂದರೆ ಚೆನ್ನಾಗಿ ಅಂಕಗಳನ್ನು ಪಡೆಯುವವರನ್ನ ಒಂದು ಗ್ರೂಪ್ ಮಾಡಿ ಇನ್ನೊಂದು ಸ್ಲೋ ಲರ್ನರ್ಸನ್ನು ಇನ್ನೊಂದು ಗ್ರೂಪ್ ಮಾಡಿ ಅವರಿಗೆ ಸ್ಲೋ ಲರ್ನರ್ಸ್ಗೆ ಪಾಸಾಗುವಂತೆ ಒಂದು ಮನದಟ್ಟವಾಗುವಂತೆ ಅದನ್ನು ನಾವು ಮಾಡ್ತಾ ಇದ್ದೇವೆ. ಅವರಿಗೆ ತರಬೇತಿಯನ್ನು ಕೊಡ್ತಾ ಇದ್ದೇವೆ. ಚೆನ್ನಾಗಿ ಅಂಕಗಳನ್ನು ಪಡೆಯುವವರಿಗೆ ಇನ್ನೂ ಥರದ ಫೆಸಿಲಿಟಿಯನ್ನು ಕೊಟ್ಟು ಅವರಿಗೆ ಇನ್ನೂ ಹೆಚ್ಚಿನ ಅಂಕಗಳನ್ನು ಪಡೆಯುವುದರತ್ತ ನಾವು ತರಬೇತಿಯನ್ನು ನೀಡ್ತಾ ಇದ್ದೇವೆ. ಇದರ ಪರಿಣಾಮವಾಗಿ ನಮ್ಮ ಕಾಲೇಜಿಗೆ ಇಡೀ ಕಾಲೇಜಿನ ಹಿಸ್ಟ್ರಿಯಲ್ಲಿ ಇರುವಂಥ ಒಂದು ಅತಿ ಹೆಚ್ಚಿನ ಅಂಕಗಳನ್ನು ಕಲಿಸಿ ನಮ್ಮ ಕಾಲೇಜಿನ ಸ್ವಾತಿ ಅನ್ನುವಂಥ ವಿಜ್ಞಾನ ವಿಭಾಗದ ವಿದ್ಯಾರ್ಥಿನಿ ಅತಿ ಹೆಚ್ಚು ಅಂಕಗಳನ್ನು ಪಡೆದು 90% ಪಡೆದು ಕಾಲೇಜಿಗೆ 94% ಪಡೆದು ಕಾಲೇಜಿಗೆ ಕೀರ್ತಿಯನ್ನು ತಂದಿದ್ದಾಳೆ. ಬಾಲಭವನದಲ್ಲಿ ಮಕ್ಕಳಿಗಾಗಿ ಹಮ್ಮಿಕೊಂಡಿದ್ದ ಬೇಸಿಗೆ ಶಿಬಿರವನ್ನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಸುವರ್ಣ ಹನುಮಂತರಾಯ್ ಮಲಾಜಿಯವರು ಉದ್ಘಾಟಿಸಿದರು. ಕಲಬುರಗಿ ನಗರದ ಉದ್ಯಾನವನದಲ್ಲಿರುವ ಬಾಲಭವನದ ಸಭಾಂಗಣದಲ್ಲಿ ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಬಾಲಭವನ ಸಮಿತಿ ಮತ್ತು ಚಿತ್ತಾರಿ ಫೌಂಡೇಶನ್ ಕಲಬುರಗಿ ಇವರುಗಳ ಸಂಯುಕ್ತಾಶ್ರಯದಲ್ಲಿ 2016-17 ಸಾಲಿನ ಬಾಲಭವನ ಮಕ್ಕಳಿಗಾಗಿ ಬೇಸಿಗೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಶಿಬಿರವನ್ನ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷೆ ಸುವರ್ಣ ಹನುಮಂತರಾಯ್ ಮಲಾಜಿಯವರು ಚಿತ್ರ ಬಿಡಿಸುವ ಮೂಲಕ ಚಾಲನೆ ಕೊಟ್ಟರು. ನನಗೆ ತುಂಬಾ ಸಂತೋಷವಾಗಿದೆ. ಮಕ್ಕಳಿಗೆ ಇವತ್ತಿನ ಕಲೆ ನೋಡಿ ನನಗೂ ಬಹಳ ದೊಡ್ಡ ಖುಷಿ ಆಯಿತು. ನಿಮ್ಗೆ ಯಾವಾಗ ಆಸಕ್ತಿ ಅದ ಅದರೊಳಗೆ ನೀವು ಚೆನ್ನಾಗಿ ಆಸಕ್ತಿಯಿಂದ ಎಲ್ಲಾ ಕಲೆಗಳಲ್ಲಿ ಮುಂದುವರ್ಬೇಕಂತ ಹೇಳಿ ಓದೋದ್ರ ನಾವು ಹಿಂದೆ ನೀವೇ ಕಲೆಗಳು ಮಾಡ್ಕೊತಾ ಓದೋದ್ರೊಳಗೆ ಒಂದು ಹೇಳಿ ಓದೋದ್ರು ಮಾಡಿ ಕಲೆ ನಿಮ್ಗೆ ಯಾವ್ದು ಆಸಕ್ತಿ ಅದ ಅದು ಚೆನ್ನಾಗಿ ಇದು ಮಾಡಿ ಅಂತ ಹೇಳಿ ಈ ಸಮಾರಂಭದಲ್ಲಿ ಶ್ರೀಕಾಂತ್ ಕುಲಕರ್ಣಿ, ವಿಎನ್ ಚಿತ್ತಾರಿ ಸೇರಿದಂತೆ ಅನೇಕ ಮಕ್ಕಳು ಭಾಗವಹಿಸಿದ್ದರು. ವಿಶ್ವದಾದ್ಯಂತ ಆತಂಕ ಮೂಡಿಸಿರುವ ಸೈಬರ್ ದಾಳಿಯ ಬಗ್ಗೆ ಕಲಬುರಗಿಯ ಡಾಕ್ಟರ್ ಅನಂತ ಡಿ ಚುಂಚಿರೆಯವರು ಸುದ್ದಿ ಸಮಯಕ್ಕೆ ಮಾಹಿತಿ ನೀಡಿದ್ದಾರೆ. ವಿಶ್ವದಾದ್ಯಂತ 150 ಹೆಚ್ಚು ದೇಶಗಳಲ್ಲಿ ತೀವ್ರ ಆತಂಕ ಮೂಡಿಸಿರುವ ವಾನಾಕ್ರೈ ವೈರಸ್ ಭಾರತಕ್ಕೂ ಹಬ್ಬಿದ್ದು ಕೇರಳ ಮತ್ತು ಪಶ್ಚಿಮ ಬಂಗಾಳದ ಹಲವೆಡೆ ಸೋಮವಾರ ಸೈಬರ್ ದಾಳಿ ಆಗಿರುವ ವರದಿಯಾಗಿದೆ. ಏಷ್ಯಾ, ಯುರೋಪ್ ಸೇರಿದಂತೆ ವಿಶ್ವದಾದ್ಯಂತ 150 ಹೆಚ್ಚು ರಾಷ್ಟ್ರಗಳಲ್ಲಿ ಈ ವಾನಾಕ್ರೈ ಮಾಲ್ವೇರ್ನ ಹಾವಳಿ ಹೆಚ್ಚಾಗಿದೆ. ಆಸ್ಪತ್ರೆ, ಟೆಲಿಕಾಂ ಸಂಸ್ಥೆಗಳು, ಫ್ಯಾಕ್ಟರಿಗಳು, ಅಂಗಡಿ ಮುಂಗಟ್ಟು ಮತ್ತು ಶಾಲೆಗಳಿಗೆ ಸೇರಿದ ಸುಮಾರು 200,000 ಅಧಿಕ ಕಂಪ್ಯೂಟರ್ಗಳಿಗೆ ಈ ವೈರಸ್ ಸೋಂಕು ತಗುಲಿದೆ. ಚೀನಾದಲ್ಲಿ 29,000 ಸಂಸ್ಥೆಗಳು ಈ ಸೈಬರ್ ದಾಳಿಗೆ ತುತ್ತಾಗಿವೆ. ಬಹುತೇಕ ಕಂಪ್ಯೂಟರ್ಗಳಿಗೆ ಇಮೇಲ್ ಮೂಲಕ ವಾನಾಕ್ರೈ ಸುರಿದಿದೆ.
ಬಹುತೇಕ ಮಂದಿಯ ಇನ್ಬಾಕ್ಸ್ ನಲ್ಲಿ ಈ ವೈರಸ್ ಕಾದು ಕುಳಿತಿದ್ದು ಅವುಗಳನ್ನು ಓಪನ್ ಮಾಡಿದ ಕೂಡಲೇ ಸಕ್ರಿಯವಾಗುತ್ತದೆ. ಹೀಗಾಗಿ ಮತ್ತಷ್ಟು ದಿನ ಹಾವಳಿ ಮುಂದುವರಿಯುವ ಸಾಧ್ಯತೆ ಇದೆ ಎಂದು ಮೂಲಗಳು ತಿಳಿಸಿವೆ. ಈ ಸೈಬರ್ ದಾಳಿಯ ಕುರಿತು ನಮ್ಮ ಕಲಬುರಗಿಯ ವಿಷಯ ತಜ್ಞರಾದ ಡಾಕ್ಟರ್ ಅನಂತ್ ಡಿ ಚುಂಚುರಿ ಅವರು ಸುದ್ದಿ ಸಮಯಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ. ಇಂದು ನಮ್ಮೊಂದಿಗೆ ಸೈಬರ್ ನ ಎಕ್ಸ್ಪರ್ಟ್ ಆದಂತಹ ಆನಂದ್ ಚಿಂಚೋರಿ ಅವರಿದ್ದಾರೆ. ನಮಸ್ಕಾರ. ನಮಸ್ಕಾರ. ಸರ್, ಈಗ ಮೂರು ದಿನಗಳಲ್ಲಿ ರ್ಯಾನ್ಸಮ್ ವೇರ್ ಬಗ್ಗೆ ಸೈಬರ್ ಹ್ಯಾಕ್ ಆಗ್ತದೆ ಮತ್ತೆ ಸುಮಾರು ಸುದ್ದಿಗಳು ಬರ್ತದೆ, ಹೌದು, ಅದು ಏನು, ಅದರ ಮಹತ್ವ, ಅದ್ರ ಡೀಟೇಲ್ಸ್, ಅದು ಏನು ಅಂತ ಸಾರ್ವಜನಿಕ ಗೊತ್ತಾಗ್ತಾ ಇಲ್ಲ, ಹೌದು, ಸ್ವಲ್ಪ ಮಾಹಿತಿ ಇರೋ. ರ್ಯಾನ್ಸಮ್ ವೇರ್ ಅಂತಕ್ಕಂಥದ್ದು ಇದು ಒಂದು ಕುತ್ರಾಂಶ ಅಂತ ಹೇಳ್ತೀವಿ. ಇಲ್ಲಿ ಅಮೆರಿಕದಲ್ಲಿ ಇರ್ತಕ್ಕಂತಹ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯವರು ಒಂದು ತೃತೀಯಾಂಶವನ್ನ ಬರೆದಿದ್ರು. ಅದನ್ನ ಮುಂದೆ ಕೆಲವು ಹ್ಯಾಕರ್ಸ್ಗಳು ಅದನ್ನ ಕದಿಯುವುದರ ಮೂಲಕ ಆ ತೃತೀಯಾಂಶದ ರೂಪದಲ್ಲಿ ಮಾಡಿ ಅದನ್ನ ಈ ಅಂತರ್ಜಾಲದ ಮೂಲಕ ಅದನ್ನ ಹರಡಿಸಿದ್ದಾರೆ. ಈ ರ್ಯಾನ್ಸಮ್ ವೇರ್ ಅನ್ನ ಆ ಅಂತರ್ಜಾಲದ ಮೂಲಕ ಹರಡಿಸುವುದರಿಂದ ಏನಾಗ್ತಾ ಇದೆ ಅಂತಂದ್ರೆ, ಈ ಕಂಪ್ಯೂಟರ್ ಬಳಕೆದಾರರು ಅಥವಾ ಇಂಟರ್ನೆಟ್ ಬಳಕೆದಾರರು, ಅಂತರ್ಜಾಲದ ಬಳಕೆದಾರರು ಅದನ್ನು ಉಪಯೋಗ ಮಾಡುವಾಗ ತಮ್ಮ ಕಂಪ್ಯೂಟರ್ನಲ್ಲಿ ಇರ್ತಕ್ಕಂತಹ ಫೈಲ್ಸ್ಗಳು, ಅದರಲ್ಲಿ ಇರ್ತಕ್ಕಂತಹ ಕೆಲವು ಮಾಹಿತಿಯನ್ನ ಅವರು ಅದನ್ನ ಉಪಯೋಗ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಅಲ್ಲಿ ಈ ಹ್ಯಾಕರ್ಸ್ ಕಳಿಸಿದ್ದಕ್ಕಂತಹ ವೈರಸ್ ಏನಿದೆ ಅಥವಾ ಈ ವನಕೇರ್ ಅಂತಕ್ಕಂಥದ್ದು, ವನಕ್ರೈ ಅಂತಕ್ಕಂತ ಏನ್ ಹೆಸರದ ಮೂಲಕ ಆ ಕೃತಾಂಶವನ್ನ ಕಂಪ್ಯೂಟರ್ನಲ್ಲಿ ಬರೋದ್ರ ಮೂಲಕ ಅಲ್ಲಿ ಇರ್ತಕ್ಕಂತಹ ಏನು ಮಾಹಿತಿ ಅಥವಾ ಏನು ಫೈಲ್ಸ್ಗಳು ಏನಿದ್ದಾವೆ ಅವು ಎಲ್ಲ ಬ್ಲಾಕ್ ಆಗ್ತಾ ಇದ್ದಾವೆ. ಮತ್ತೆ ಆ ಬಳಕೆದಾರ ಅದನ್ನ ಉಪಯೋಗ ಮಾಡುವಂತಕ್ಕಂತಹ ಸಂದರ್ಭದಲ್ಲಿ ಅದನ್ನ ಓಪನ್ ಮಾಡ್ತಕ್ಕಂತಹ ಪ್ರಯತ್ನ ಮಾಡುವುದರಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಅಲ್ಲಿ ಒಂದು ಪಾಪ್ಅಪ್ ವಿಂಡೋ ಅಂತಕ್ಕಂಥದ್ದು ಬಂದು ಅದು ಹಣವನ್ನ ಕೇಳ್ತಾ ಇದೆ. ಅದಕ್ಕೆ ರ್ಯಾನ್ಸಮ್ ವೇರ್ ಅಂತಕ್ಕಂತಹ ಹೆಸರನ್ನ ಕೊಡಲಾಗಿದೆ. ಮತ್ತು ಅದು ಏನಂತಂದ್ರೆ ಒಂದು ಬಿಟ್ಕಾಯಿನ್ ರೂಪದಲ್ಲಿ ಹಣವನ್ನ ಕೇಳ್ತಾ ಇದೆ. ಆ ಕಾರಣದಿಂದ ಈ ಏನು ಬಳಕೆದಾರರು ತಮ್ಗೆ ಏನು ಉಪಯೋಗ ಮಾಡ್ತಕ್ಕಂತಹ ಫೈಲ್ಸ್ಗಳು ಆಗಿರ್ಬೋದು ಅಥವಾ ಅಲ್ಲಿ ಇರ್ತಕ್ಕಂತಹ ಏನು ಮಾಹಿತಿಯನ್ನ ಉಪಯೋಗ ಆಗ್ಲಾರ್ದಕ್ಕಂತಹ ರೀತಿಯಲ್ಲಿ ಅವರಿಗೆ ಸಮಸ್ಯೆ ಆಗ್ತಾ ಇದೆ. ಎಸ್ಎಸ್ಎಲ್ಸಿಯಲ್ಲಿ ಡಿಸ್ಟಿಂಕ್ಷನ್ ಮೂಲಕ ಪಾಸಾದ ವಿದ್ಯಾರ್ಥಿಗಳನ್ನು ಮೆರವಣಿಗೆ ಮೂಲಕ ಕರೆದೊಯ್ದನ್ನ ಕೇಳಿದಿರಿ. ಆದರೆ ಶೇಕಡಾ 51% ಅಂಕ ಪಡೆದು ಪಾಸಾದ ವಿದ್ಯಾರ್ಥಿಯನ್ನು ಡಿಜೆ ಮೂಲಕ ಮೆರವಣಿಗೆ ಮಾಡಿ ಕರೆದೊಯ್ದ ಸುದ್ದಿ ಇಲ್ಲಿದೆ ನೋಡಿ. ಎಸ್ಎಸ್ಎಲ್ಸಿಯಲ್ಲಿ ರಾಜ್ಯಕ್ಕೆ ಮೊದಲ ರ್ಯಾಂಕ್ ಪಡೆದಂತಹ ವಿದ್ಯಾರ್ಥಿಗಳನ್ನ ಅವರ ಪೋಷಕರು ತೆರೆದ ಜೀಪಿನಲ್ಲಿ ಮೆರವಣಿಗೆ ಮಾಡುವುದು ನಾವೆಲ್ಲ ಕೇಳಿದ್ದೇವೆ ಮತ್ತು ನೋಡಿದ್ದೇವೆ. ಆದ್ರೆ ಇಲ್ಲೊಂದು ವಿಭಿನ್ನವಾದ ರೀತಿಯಲ್ಲಿ ಸುದ್ದಿ ಬಂದಿದೆ. ಮಗ ಎಸ್ಎಸ್ಎಲ್ಸಿಯಲ್ಲಿ 51% ಅಂಕ ಪಡೆದು ಪಾಸ್ ಆಗಿದ್ದಕ್ಕೆ ಅಪ್ಪನಿಗೆ ಖುಷಿ ತಾಳಲಾರದೆ ಡಿಜೆ ಬ್ಯಾಂಡ್ ಹಚ್ಚಿ ಮೆರವಣಿಗೆ ಮೂಲಕ ಗ್ರಾಮಕ್ಕೆ ಕರೆತಂದಿದ್ದಾರೆ. ಹೌದು, ಇಂತಹದೊಂದು ಅಪರೂಪದ ಘಟನೆ ನಡೆದಿರುವುದು ನಮ್ಮ ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಬೆನಕನಹಳ್ಳಿ ಗ್ರಾಮದಲ್ಲಿ. ಈ ಗ್ರಾಮದ ದೇವಪ್ಪ ಎಂಬುವರ ಮಗ ಸೇಡಂ ಪಟ್ಟಣದ ಸಿದ್ಧಾರ್ಥ ಪ್ರೌಢಶಾಲೆಯಲ್ಲಿ 10ನೇ ತರಗತಿಯಲ್ಲಿ ಓದುತ್ತಿದ್ದ. ಪರೀಕ್ಷೆ ಬರೆದ ನಂತರ ತನ್ನ ಮಗ ಫೇಲ್ ಆಗುತ್ತಾನೆ ಅಂತಲೇ ತಿಳಿದಿದ್ರು. ಆದ್ರೆ ಫಲಿತಾಂಶ ಬಂದ ನಂತರ ತಂದೆ ಅಚ್ಚರಿಗೊಂಡಿದ್ರು. ಯಾಕಂದ್ರೆ ಫೇಲ್ ಆಗುವ ಮಗ ಶೇಕಡ 51% ಅಂಕಗಳನ್ನು ಪಡೆದು ಪಾಸ್ ಆಗಿದ್ದಾನೆ ಅಂತ ಡಿಜೆ ಮತ್ತು ಬ್ಯಾಂಡ್ ಹಚ್ಚಿ ಮೆರವಣಿಗೆಯ ಮೂಲಕ ಮಗನನ್ನ ಕರೆತಂದಿದ್ದಾರೆ. ಇದರಿಂದ ಗ್ರಾಮಸ್ಥರು ಕೂಡ ಫುಲ್ ಖುಷಿಯಾಗಿದ್ದಾರೆ.
ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಅರಿವು ಮೂಡಿಸಲು ನಾಳೆಯಿಂದ ಮದ್ಯವರ್ಜನ ಶಿಬಿರ ಪ್ರಾರಂಭವಾಗುತ್ತಿದೆ ಎಂದು ಹೆಚ್.ಸಿ. ರುದ್ರಪ್ಪ ಮಾಹಿತಿ ನೀಡಿದ್ದಾರೆ. ಮದ್ಯ ಮತ್ತು ಮಾದಕ ವಸ್ತುಗಳ ದುಷ್ಪರಿಣಾಮಗಳ ಬಗ್ಗೆ ಅರಿವು ಮೂಡಿಸುವುದರ ಜೊತೆಗೆ ಮದ್ಯವ್ಯಸನಿಗಳಿಗೆ ಚಿಕಿತ್ಸೆ ಮತ್ತು ಮನ ಪರಿವರ್ತನೆ ಮಾಡುವ ಸಂಬಂಧ ಎಲ್ಲಾ ಜಿಲ್ಲೆಗಳಲ್ಲಿ ಮದ್ಯವರ್ಜನ ಶಿಬಿರವನ್ನು ಆಯೋಜಿಸಲಾಗುವುದು ಎಂದು ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿಯ ಅಧ್ಯಕ್ಷ ಎಚ್.ಸಿ. ರುದ್ರಪ್ಪ ಅವರು ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಅದಕ್ಕೆ ಬೇರೆ ಉತ್ತರ ಹೇಳಬೇಕಾಗುತ್ತೆ. ಮದ್ಯಪಾನ ಮಂಡಳಿ ಕುಡೀರಿ ಅಂತ ಹೇಳಕ್ಕಿಲ್ಲ, ನಾವು ಕುಡಿದಿರೋರ್ನ ಸಂಯಮವಾಗಿರಪ್ಪ, ಸಮಾಜದಲ್ಲಿ ನಡತೆ ಕಲ್ತ್ಕೊಳ್ಳಿ, ನೀವು ಸಮಾಜದಲ್ಲಿ ನೀವು ಬುದ್ಧಿವಂತರಾಗಿ ಬೇರೆಯವ್ರಿಗೆ ಚಾರ್ಜರ್ ಕೊಡ್ಬೇಡಿ. ನಿಮ್ಮಿಂದ ನಿಮ್ಮೆಂತಿ ಮಕ್ಕಳನ್ನ ಸ್ಕೂಟರ್ನಲ್ಲಿ ಕರ್ಕೊಂಡೋಗಿ ಅವ್ರು ಏನು ಅಪರಾಧ ಮಾಡಿರಲ್ಲ, ನೀವು ಕುಡಿದು ಅವ್ರಿಗೆ ಆಕ್ಸಿಡೆಂಟ್ ಮಾಡಿ ಅವ್ರ ಪ್ರಾಣ ತೆಗಿತಿರಲ್ಲ ಸರ್. ಫ್ರೀ ಟ್ರೀಟ್ಮೆಂಟ್ ಎಲ್ಲ ಕಳ್ಕೊಂಡಿರೋದೆಲ್ಲ ಕೊಡ್ತೀವಿ ನಾವು ಸರ್. ಈಗ ಕ್ಯಾನ್ಸರ್ ಬಂದವ್ರಿಗೆ, ಹಾರ್ಟ್ ಹೋಗಿರೋರಿಗೆ, ಲಿವರ್ ಹೋಗಿರೋರಿಗೆ ಇದಕ್ಕೆ ಸ್ಪೆಷಲ್ ಆಗಿ ಸಿ ಎಂ ಅವರು ಇದನ್ನು ಕೊಡ್ತಾರೆ, ಏನು ರಿಲೀಫ್ ರಿಲೀಫ್ ಫಂಡ್ ವಿಧಾನಸೌಧದಲ್ಲಿ ನೋಡ್ಬೇಕು ನೀವು. ಆ ರಿಲೀಫ್ ಫಂಡ್ಗೆ ಎಷ್ಟು ಜನ ಪ್ರೀಮಿಟ್ಟಿರ್ತಾರೆ ಅಂತ, ಎಮ್ ಬಿ ಗಳು ರೆಕಮೆಂಡ್ ಮಾಡ್ತಾರೆ, ಎಮ್ ಎಲ್ ಎ ರೆಕಮೆಂಡ್ ಮಾಡ್ತಾರೆ, ಎಲ್ಲರಿಂದ ರೆಕಮೆಂಡೇಶನ್ ತಂದು ಸರ್ ಅಲ್ಲ ಸಂಯಮ ಮಂಡಳಿ ಅಂದ್ರೆ ಸಿ ಎಂ ಸಿ ಎಂ ಅಂದ್ರೆ ಸಂಯಮ ಮಂಡಳಿ ಈ ರಿಲೀಫ್ ನಮಗೆ ನೋಡಿ ಸರ್ ಇದುವರೆಗೆ 1,60,00,000 ಕೊಡ್ತಾ ಇದ್ರು, ಈಗ 1,90,00,000 ಕೊಟ್ಟಿದ್ದಾರೆ ಸರ್. ಅವ್ರು ಯಾಕೆ ಕೊಟ್ಟಿದ್ದಾರೆ, ನಾವು 10,00,000 ಹತ್ಕೊಂಡು ಬಜೆಟ್ ಕೇಳಿದ್ವಿ, ನಾವು 30 ಜನ ಇದ್ದೀವಿ ಕಾರ್ಯಕ್ರಮಗಳು ಮಾಡ್ಬೇಕಾದ್ರೆ ಬಹಳ ತೊಂದರೆ ಆಗ್ತದೆ. ಇದುವರೆಗೂ ಯಾರು ಇಷ್ಟೊಂದು ತಲೆಗೆ ಹಚ್ಕೊಂಡಿರಲಿಲ್ಲ ಅದನ್ನ, ನೀವು ಇಷ್ಟೊಂದು ಜನ ನಿರ್ಧಾರಗಳು ಮಾಡಿ ಕಳಿಸಿ ಅವ್ರಿಗೆ ಬೆಳಗ್ಗೆ ಹೋಗಿದ್ದು 1,000 ರೂಪಾಯಿ ಕೊಡ್ತಾರೆ ಸರ್. ಬಿಜಾಪುರ ಬೆಂಗಳೂರಿಂದ ಬರೋರಿಗೆ ಒಂದು ಲೈಫ್ ಅಲ್ಲಿ ಏನಾದ್ರು ತಗೊಳ್ಬೇಕು ಅಂದ್ರೆ ಎಷ್ಟು ಖರ್ಚಾಗುತ್ತೆ ಬೆಂಗಳೂರಿನಲ್ಲಿ, ಅದರಿಂದ ಇವೆಲ್ಲ ವ್ಯವಸ್ಥೆಗಳು ಸರಿ ಇಲ್ಲ ಸರ್. ಇಲ್ಲಿ ಅದಕ್ಕೆ ಇದು ಪ್ರಚಾರ ಬಂದಿಲ್ಲ ಅಂತ ನಾನು ನನ್ನ ಮುಖ್ಯಮಂತ್ರಿಗಳ ಕಂದಾಗ ರುದ್ರಪ್ಪರೆ ನೀವು ಕೊಟ್ಟಿರೋ ಬಜೆಟ್ 4 ಕೋಟಿಯಿಂದ ಖರ್ಚಾಗಿಲ್ಲ, ನೀವೇನ್ ಬಂದ ಇಷ್ಟೊಂದು ಬಜೆಟ್ ಕೇಳ್ತಾ ಇದ್ರಲ್ಲಿ ಯಾಕೆ ಖರ್ಚು ಮಾಡೋಕ್ಕಾಗುತ್ತೆ ನೀವು ಎಲ್ಲಿಗೆ ಸಾಧ್ಯ? ನೀವು ಖರ್ಚು ಮಾಡಿಬಿಟ್ಟು ಬನ್ನಿ, ಖರ್ಚು ಮಾಡಿ ಉತ್ತಮ ಕಾರ್ಯಕ್ರಮ ನೀವು ಮಾಡಿದೀರಾ ಅಂದಾಗ ನಾವು ನಿಮ್ಮ ಮಂಡಳಿಗೆ ನಾವು ಇದು ಮಾಡೋದಿಲ್ಲ, ಖರ್ಚು ಮಾಡ್ಕೊಂಡು ಬನ್ನಿ. ಈಗ 30 ಲ್ಯಾಕ್ಸ್ ಜಾಸ್ತಿ ಕೊಡ್ತೀನಿ, ನೀವು ನಮಗೆ ಈ ವರ್ಷದಲ್ಲಿ ಖರ್ಚು ಮಾಡಿ ನೀವು ಅದನ್ನ ಒಳ್ಳೆ ಕಾರ್ಯಕ್ರಮ ಬೇಕು. ಖರ್ಚು ಮಾಡಿ ಅಂದ್ರೆ ನಾವೇನು ಇಟ್ಕೊಳಕ್ಕಾಗಲ್ಲ, ಗಿಫ್ಟ್ ಗಿಫ್ಟ್ ಕೊಡೋದು ಅಂತದ್ದು ಇಂಥದ್ದು ಏನಿಲ್ಲ ನಮ್ಮಲ್ಲಿ. ಇದಿಷ್ಟು ಇವತ್ತಿನ ನಮ್ಮ ಸುದ್ದಿ ಸಮಯ. ಅಸ್ತೆಳೆ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ.